ಮಂಜೇಶ್ವರ ಬ್ಲಾಕ್ ಪಂಚಾಯತ್ನಲ್ಲಿ ಸ್ತ್ರೀಯರ ಅಭಿವೃದ್ಧಿಗಾಗಿ ಮಕ್ಕಳಿಗೂ ಭಿನ್ನಚೇತನರ ಕ್ಷೇಮಕ್ಕಾಗಿ ಕೃಷಿ ಕ್ಷೇತ್ರದಲ್ಲಿ ಯಾಂತ್ರಿಕ ಕಾರ್ಯಕ್ಷಮತೆ ಮಾಡುವ ಯೋಜನೆಗಳಿಗೆ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡಿ 2019 2020 ರ ಸಾಲಿನ ಮುಂಗಡ ಪತ್ರವನ್ನ ಮಂಡಿಸಲಾಯಿತು। ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ದಿವಾಕರ್ ಅವರು 2019 20ನೇ ಸಾಲಿನ ಮುಂಗಡ ಪತ್ರವನ್ನ ಮಂಡಿಸಿದರು। ಕೃಷಿ ಕ್ಷೇತ್ರದಲ್ಲಿ ನೀರಿನ ಲಭ್ಯತೆ ಇದೆ ಎಂಬುದನ್ನು ಖಾತ್ರಿಗೊಳಿಸುವುದಕ್ಕೂ ನೀರಾವರಿ ಲಭಿಸಲು ವಿಸಿಬಿ ನಿರ್ಮಿಸಲು 20 ಲಕ್ಷ ರೂಪಾಯಿ ಮೀಸಲಿಸಲಾಯಿತು। ಉತ್ಪಾದನಾ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ 1 ಕೋಟಿ 49 ಲಕ್ಷದ 50 ಸಾವಿರ ರೂಪಾಯಿ ಮೀಸಲಿಡಲಾಯಿತು। ಕೃಷಿ ರಂಗದ ಪೂರಕವಾದ ಮೃಗ ಸಂರಕ್ಷಣಾ ಕ್ಷೇತ್ರದ ಹಾಲು ಉತ್ಪಾದಕರಿಗೆ ಉತ್ಪಾದನಾ ಬೋನಸ್ ನೀಡಿ ಈ ಕ್ಷೇತ್ರವನ್ನು ಪೂರ್ಣತೆಗೆ ಗುರಿಪಡಿಸಲು 16 ಲಕ್ಷ ರೂಪಾಯಿ ಮೀಸಲಿಡಲಾಯಿತು। ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ಮಳೆ ನೀರನ್ನು ಶಾಸ್ತ್ರೀಯವಾಗಿ ತಡೆದು ಮಣ್ಣಿನ ಸಂರಕ್ಷಣೆಯೊಂದಿಗೆ ಕೃಷಿ ವಲಯಕ್ಕೂ ಶುದ್ಧ ಜಲ ಅಭಿವೃದ್ಧಿಪಡಿಸಲು ಪರಿಸರ ಸಂರಕ್ಷಿಸುವ ಸಲುವಾಗಿ 180 ಕೋಟಿ ರೂಪಾಯಿ ನೀರಿನ ಕಾಲುವೆಯ ಮಾಸ್ಟರ್ ಪ್ಲಾನ್ ಆಡಳಿತ ಸಮಿತಿ ಅಂಗೀಕರಿಸಿದೆ। 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ವಂತ ವಸತಿ ಸಮುಚ್ಚಯವು ಈ ಮುಂಗಡ ಪತ್ರದ ಪ್ರಮುಖ ಆಕರ್ಷಕ ಬಿಂದುವಾಗಿತ್ತು। ಇದೇ ರೀತಿ ಹಲವು ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಉತ್ತೇಜನ ನೀಡಿ ಮುಂಗಡ ಪತ್ರವನ್ನು ಮಂಡಿಸಲಾಯಿತು। ಅನುದಿನವೂ ಬದಲಾಗುತ್ತಿರುವ ಸಮಾಜದಲ್ಲಿ ಸಮಗ್ರತೆ ಹಾಗೂ ಸಂಯೋಜನೆಯನ್ನು ಸಮ್ಮಿಳಿತವನ್ನು ಏಕೀಕರಿಸಿ ಜನಪರವಾದ ಅಭಿವೃದ್ಧಿಯನ್ನು ಮುಂದಿಡುವುದು ಎಂಬುದು ತುಂಬಾ ಕಷ್ಟಕರವಾಗಿದ್ದರೂ ಜನಕ್ಷೇಮ ಕಾರ್ಯಕ್ರಮಗಳನ್ನು ದೀರ್ಘ ವೀಕ್ಷಣೆಯೊಂದಿಗೆ ಮಾಡಲು ಸಾಧ್ಯವೆಂದು ನನಗೆ ವಿಶ್ವಾಸವಿದೆ। ವಿವಿಧ ವಲಯಗಳಲ್ಲಿ ಅಭಿವೃದ್ಧಿ ಬೇಡಿಕೆಗಳನ್ನು ನೆರವೇರಿಸಲು ಅಪರ್ಯಾಪ್ತವಾದ ಸಾಂಪ್ರತಿಕ ಮೂಲಗಳು ಸಮಸ್ಯೆಗಳನ್ನು ಸೃಷ್ಟಿಸುತ್ತಿವೆ। ಮುಂದಿನ ಪದ್ಧತಿಗಳ ಮುಂಗಡ ಪತ್ರ ಮಂಡಿಸುವಾಗ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್, ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಬ್ಲಾಕ್ ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು। ರೆಹಮಾನುದ್ದೀನ್ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ।